ಎಲ್ಲೋ ಒಂದು ಕಡೆ ಅವರು ಒಳ್ಳೆ ಸಿನಿಮಾಗಳು ಸಂಭಾವನೆ ಕಮ್ಮಿ ತಗೋತಾರೆ ಅನ್ನೋ ಮಾತು ಕೂಡ ಹೌದಾ ಅವ್ರಿಗೆ ಕತೆ ಇಷ್ಟ ಆದರೆ ಹೌದು ಅದು ನಿಜನೇ ಸರ್ ಹೌದು ಖಂಡಿತ್ವಾಗ್ಲೂ ನಿಜ ಯಾಕಂದ್ರೆ ಕೆಲವರು ಹೊಸ ಫಿಲಮ್ ಮೇಕರ್ಸ್ ಬರ್ತಾರೆ ಮೇ ಬಿ ಬಿಫೋರ್ ಕೋವಿಡ್ ನಾನು ಸುಮಾರು ಸಿನ್ಮಾಗಳನ್ನ ಫ್ರೀ ಆಗೂ ಮಾಡಿದ್ದೆ ಯಾಕಂದ್ರೆ ಅವ್ರ ಅವ್ರ ಪ್ಯಾಷನ್ ಟುವರ್ಡ್ಸ್ ಸಿನಿಮಾನ ನೋಡಿ ಖುಷಿ ಆಗುತ್ತೆ ಸೊ ಕನ್ವೀನ್ಸ್ ಬರೀ ನಾನು ಗಾಡಿ ಓಡಾಟ ಊಟ ತಿಂಡಿ ನೋಡ್ಕೊಂಡ್ರೆ ಸಾಕಪ್ಪ ನಿಮ್ಗೆ ಬಂದು ಮಾಡಿಕೊಡ್ತೀನಿ ಒಂದು ಎರಡು ದಿನ ಮೂರು ದಿನ ಆ ಥರದ್ದು ಇದ್ದಾಗ ಮಾಡಿಕೊಟ್ಟಿದ್ದು ಉಂಟು ಬಟ್ ಆಫ್ಟರ್ ಕೋವಿಡ್ ನಾನೇ ಒಂದು ಕರೆಕ್ಷನ್ ಮಾಡ್ಕೊಂಡೆ ನನ್ನಲ್ಲಿ ಯಾಕೆಂದರೆ ಕೋವಿಡಲ್ಲಿ ತುಂಬ ಅನುಭವಿಸಿದೆ ನಾನು ಒಂದು ಒಂದು ಸ್ಟ್ಯಾಂಡರ್ಡ್ ಆಫ್ ಲೈಫ್ಗೆ ಹೋದ್ಮೇಲೆ ನಾವು ಅದರಿಂದ ಕೆಳಗೆ ಬರೋಕ್ಕಾಗಲ್ಲ ಬಟ್ ಆ ಸ್ಟ್ಯಾಂಡರ್ಡ್ ಆಫ್ ಲೈಫ್ನ ಎರಡು ವರ್ಷಗಳ ಕಾಲ ಕೆಲಸ ಇಲ್ಲದೆ ಬದುಕಬೇಕು ಅಂದರೆ ಇಟ್ಸ್ ಅ ವೆರಿ ಟಫ್ ಜಾಬ್ ಸೊ ಆ ಆ ಲೈಫ್ನ ನೋಡಿದ್ಮೇಲೆ ಆಫ್ಟರ್ ಕೋವಿಡ್ ಇಲ್ಲ ಗುರು ಸಾಕು ಪುಕ್ಷಟೆ ಮಾಡಿದ ಸಾಕು ಇನ್ನು ಮುಂದೆ ಖಂಡಿತವಾಗ್ಲೂ ದುಡ್ಡು ಬೇಕು ಜೀವನ ಮಾಡೋದಕ್ಕೆ ಅಂತ ಸೊ ಹಾಗಾಗಿ ಇತ್ತೀಚೆಗೆ ನಾನು ಹೊಸ ಫಿಲಮ್ ಮೇಕರ್ಸ್ಗೂ ಅಷ್ಟೇ ನಾನು ಅವ್ರಿಗೆ ಡೈರೆಕ್ಟಾಗಿ ಹೇಳ್ತೀನಿ ನೋಡಪ್ಪ ಪುಕ್ಷಟೆ ಅಂತೂ ಮಾಡಲ್ಲ ಬಟ್ ನಿನಗೋಸ್ಕರ ಇಷ್ಟಿರೋದನ್ನು ಇಷ್ಟಕ್ಕೆ ತರ್ತೀನಿ ಅಷ್ಟಕ್ಕಾದರೂ ಮಾಡಿ ಅದಕ್ಕಿಂತ ಕಡಿಮೆ ಮಾಡಿದ್ರೆ ನಮ್ಮ ಜೀವನ ನಡಿಬೇಕು ಅನ್ನೋದು ಈಗ ಡೈರೆಕ್ಟಾಗಿ ಮಾತಾಡೋಕ್ಕೆ ಶುರು ಮಾಡಿದ್ದೀನಿ ಮುಂಚೆ ಇಲ್ಲ ಅಯ್ಯೋ ಪಾಪ ಅಂದ್ಕೊಂಡು ಸುಮಾರು ಜನರ ಸಿನ್ಮಾ ಫ್ರೀಯಾಗಿ ಮಾಡಿಕೊಟ್ಟಿರೋದು ಇದೆ ಅಂತ ನಾನು ಕೇಳಿದೆ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಸಿನಿಮಾಗಳು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಆಗಲಿ ಸೊ ನಾ ಒಂದು ಇಂಡಿಯನ್ ಆ್ಯಕ್ಟರ್ ಏನು ಫೇಮಸ್ ಇದೆ ಅದೆಲ್ಲ ಸಿಗಲಿ ಥ್ಯಾಂಕ್ ಯು ಸೋ ಮಚ್ ನೋಡೋಣ ಆದಷ್ಟು ಬೇಗ ಬೇರೆ ಬೇರೆ ಭಾಷೆಯಲ್ಲಿ ಇವತ್ತವರೆಗೂ ಪುರ್ಸೋದು ಸಿಗ್ತಾ ಇಲ್ಲ ಎಲ್ಲ ಭಾಷೆಯಿಂದನೂ ಬಂತು ತಮಿಳಿಂದ ಬಂತು ತೆಲುಗುಯಿಂದ ಬಂತು ಮಲಯಾಳಮಿಂದನೂ ಬಂದ್ಬಿಡ್ತು ಸೊ ಹಿಂದಿ ವೆಬ್ ಸೀರೀಸ್ ಒಂದು ಬಂತು ರೀಸೆಂಟ್ಲಿ ಸೊ ಯಾವುದಕ್ಕೂ ನನಗೆ ಅದೇನೋ ಗೊತ್ತಿಲ್ಲ ಡೇಟ್ಸೇ ಮ್ಯಾಚ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಇನ್ನೂ ಕನ್ನಡದಲ್ಲೇ ಇದ್ದೀನಿ ಆ್ಯಂಡ್ ಕನ್ನಡ ಪ್ರೇಕ್ಷಕರಿಗೆ ಮೋಸ್ಟ್ಲಿ ನಾನು ಇಲ್ಲೇ ಇರಬೇಕು ಅಂತ ಆಸೆ ಇದೆ ಅನಿಸುತ್ತೆ ಸೊ ಅದಕ್ಕೆ ಇಲ್ಲೇ ಇದ್ದೀನಿ ನನ್ನ ಮುಂದಿನ ದಿನದಲ್ಲಿ ಅವಕಾಶ ಸಿಕ್ಕಿದಾಗ ಇಂಡಿಯನ್ ಆ್ಯಕ್ಟ್ರ್ ಆಗೋದಕ್ಕೆ ಐ ಟ್ರೈ ಮೈ ಬೆಸ್ಟ್